ಸಿದ್ದೇಶ್ವರ ಸೋಮೇಶ್ವರ ಪಾಠಕ್ಕೆ ಬನ್ನಿ. ಬಾಗ್ಲು ಹೀಗೇನು ಹಾಕೋದು? ಈ ಕಡೆ ಬಾ, ಸಣ್ಣ ಶಿಕ್ಕಾಮಣಿ ನೀನು. ಏಯ್ ನೋಡ್ಕೋ, ಸರಿಯಾಗಿ ನೋಡ್ಕೋ. ಹೀಗ್ ಹಿಡ್ಕೊಂಡು ಹೀಗೋಬೇಕು. ಏನಾಯ್ತ್ರೋ ಏನಾಯ್ತ್ರೋ? ಬಾಗಿಲು ಕೈ ಹಿಡ್ಕೊಂಡ್ಬಿಟ್ಟಿದೆ. ಏ, ನಿನ್ನ ಬುರುಡೆಯಲ್ಲಿ ಬೂದಿ ತುಂಬಿದೆ. ಬಿಡ ಕೈನ, ಬಿಡ. ಭಕ್ತಿ ಇಲ್ಲದೆ ಇದ್ರೆ ಹೀಗೇನೆ ಗುರುಗಳು ಹೇಳಿಲ್ವಾ, ಎಲ್ಲಾನು ಈಶ್ವರ ಸ್ವರೂಪ ಅಂತ. ಅಪ್ಪ ಬಾಗಿಲೇಶ್ವರ, ಈ ಸಾಮ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿ. ಏಯ್, ಬಾಗಿಲು ಹೇಗೆ ಹಾಕೋಬೇಕು ಅಂತ ನಾನ್ ತೋರಿಸ್ತೀನಿ. ಅದು ಮೆಲ್ಲ ಕೂತ್ಕೊಂಡು ಇಲ್ಲಿ ಕೈ ಹಾಕಿ ಈಗ ಎಳ್ಕೊಂಡ್ರೆ ಹಾಕೊಳತ್ತೆ. ಏನ್ರು ಏನ್ರು ಇನ್ನು ಗಲಾಟೆ? ಯಾಕ್ರು ಯಾಕ್ರು ಹೀಗ್ ಕೂತಿದ್ದೀರಾ? ಗುರುಗಳೇ, ಈ ಬಾಗಿಲಿಗೆ ನಮ್ ಮೇಲ್ ಕೋಪ, ನನ್ ಕೈ ಕಚ್ಚಿಬಿಡ್ತು. ನನ್ನ ಬೆರಳನ್ನು ಇನ್ನೂ ಕಚ್ಚುತ್ತಾನೆ ಇದೆ. ಈಗ ಬೆರಳು ಕೊಟ್ಟು ಬಾಗಿಲು ಹಾಕೋತಾರ? ಇನ್ ಹೇಗೆ ಕೈ ತೆಗಿ ಇಲ್ಲಿ ಹಿಡ್ಕೊಂಡು ಹೀಗೆ? ಈಗ ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಪಾಠಕ್ಕೆ ಬನ್ನಿ. ಚಂದ್ರಶೇಖರ ಪಾಕಿಮಾಂ, ಚಂದ್ರಶೇಖರ ಪಾಕಿಮಾಂ, ಚಂದ್ರಶೇಖರ ಪಾಕಿಮಾಂ, ಚಂದ್ರಶೇಖರ ಪಾಕಿಮಾಂ, ಚಂದ್ರಶೇಖರ ಚಂದ್ರಶೇಖರ ಪಾಕಿಮಾಂ. ಗುರುಗಳೇ, ಎಲ್ಲಿ ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು. ಸಂಗೀತನ ಹೀಗೆಲ್ಲ ಕೆಟ್ಟ ಕೆಟ್ಟಾಗಿ ಹಾಡಬಾರ್ದಪ್ಪ. ಸಂಗೀತಗಾರನಿಗೆ ಕಂಠ ಶುದ್ಧವಾಗಿರ್ಬೇಕು. ಬೇಡವೋ, ಹೆಂಚುಗಳೆಲ್ಲ ಹಾರೋಗುತ್ತೆ. ಎಲ್ಲಿ ಗುರುಗಳೇ, ಒಂದು ಹಾರೆ ಇಲ್ವಲ್ಲ? ಏ ಸುಂದರೇಶ್ವರ, ಹೇಳೋ ಹೇಳೋ. ನಂದಿ, ಏ ನಂದಿ. ಗುರುಗಳೇ, ನಿನ್ನೆ ಹೇಳ್ಕೊಟ್ಟ ಶ್ಲೋಕ ಬಂತ? ವಾ, ಮೊನ್ನೆನೆ ಬಂದ್ಬಿಡ್ತು, ಆದ್ರ ಅರ್ಥನು ಚೆನ್ನಾಗ್ ಗೊತ್ತು. ಹೇಳು. ದಿಲೀಪ ನಂತರ ರಾಜೇ ತನ್ನ ಸಿಂಹಾಸನೆ ಪ್ರದಕ್ಷಿಣೆ, ಅಂದರೆ ದೀಪ ಬೆಳಗಿದ ನಂತರ ರಾಜ ತನ್ನ ಸಿಂಹಾಸನವನ್ನು ಸಾಯಿಸಿ ದಕ್ಷಿಣಕ್ಕೆ ಹೋದ. ಮೂರ್ಖ ಮೂರ್ಖ, ಹಾಗಲ್ವ ಶ್ಲೋಕ? ನಾನು ಹೇಳ್ಕೊಟ್ಟಾಗ ಹೇಳು. ದಿಲೀಪಾನಂತರಂ ರಾಜ್ಯೇ, ದಿಲೀಪಾನಂತರಂ ರಾಜ್ಯ. ಹಾಗೆ ಕೇಳ್ತೀಯೋ ಅವಿವೇಕಿ, ಹಾಗೆ ಕೇಳ್ತೀಯೋ ಅವಿವೇಕಿ. ಬಾಯಿ ಮುಚ್ಚು, ಬಾಯಿ ಮುಚ್ಚ. ಗಣಪತಿ ಗಣಪತಿ, ಸುಮ್ಮನಿರೋ ನಂದಿ. ನಮಸ್ಕಾರ ಗುರುದೇವ. ಮಹಾಪ್ರಭುಗಳು ತಮ್ಮನ್ನು ಬರ ಹೇಳಿದ್ದಾರೆ. ನನ್ನ? ನಿಮ್ಮನ್ನಲ್ಲ, ನನ್ನನ್ನ. ಸರಿ, ನಾನು ಅರಮನೆಗೆ ಹೋಗಿ ಬರ್ತೀನಿ. ನೀವು ಬಾಗಿಲುಗಳನ್ನು ಭದ್ರವಾಗಿ ಹಾಕ್ಕೊಂಡು ನಾನು ಹೇಳ್ಕೊಟ್ಟ ಪಾಠ ಜ್ಞಾಪಿಸ್ಕೊಳ್ತಾರೆ. ಗುರುಗಳು ಬಾಗಿಲು ಹಾಕು ಅಂದ್ರು. ಲೈ ಬಾಗಿಲುಗಳು ಅಂದ್ರು. ಗಳು ಅಂದ್ರೆ ಬಹುವಚನ, ಒಂದಕ್ಕಿಂತ ಹೆಚ್ಚಾಗಿದ್ದರೆ ಗಳುಗಳನ್ನು ಸೇರಿಸಲಾಗುತ್ತದೆ. ಕಿಟಕಿಗಳು, ಉಡುಗಗಳು, ಹೆಂಗಸಗಳು, ಗಂಡಸಗಳು ಅಂದರೆ ಎಲ್ಲಾ ಬಾಗಿಲುಗಳನ್ನು ಹಾಕೋಬೇಕು. ಲೈ
ಅಲ್ಲೊಂದ್ ಬಾಗಿಲು ತೆಗೆದಿದೆ ನೋಡು, ಹಾಕೋ. ಅಲ್ಲ ಬಾಗಿಲು ಹೊರಟಾಯ್ತು, ಆಗಲ್ವೋ ಹೀಗೆ? ನಿಮ್ಮಿಬ್ರಿಗೂ ಬಾಗ್ಲಕ್ಕ ಬರೋದೇ ಇಲ್ಲ. ಲೇ ಲೇ ಲೇ, ಇರೋ ಇರೋ ಇರೋ, ಈ ಬಾಗ್ಲು ನಾನ್ ಹಾಕ್ ತೋರಿಸ್ತೀನಿ. ಗುರುಗಳು ಹೇಳಿದ್ರು ಇದನ್ನ ಹೀಗ್ ಹಿಡ್ಕೊಂಡು ಹೀಗ್ ಎಳ್ಕಬೇಕು, ಅದರ ಮುಖ ಈಗ ಹಿಂದಕ್ಕೆ ಹೋಗುತ್ತೆ. ಈ ಬಾಗ್ಲಿಗೆ ಬುದ್ಧಿನೇ ಇಲ್ಲ, ಅದನ್ನ ಮಾತೇ ಕೇಳಲ್ಲ. ಏಯ್ ಮುಂಡೇದೆ, ಗುರು ಶಿಷ್ಯನ ಮಾತೇ ಕೇಳಲ್ವಾ ನೀನು? ತಾನು ನಿನಗೆ ಬುದ್ಧಿ ಕಲಿಸ್ತೀವಿ. ಏಯ್ ಬಂದ್ರು ಹಿಡ್ಕೊಳ್ರೋ. ಅಯ್ಯೋ ಅಯ್ಯೋ ಪಾಪಿಗಳ, ಬಂಗಾರದಂತ ಬಾಗಿಲು ಮುರಿದ್ಬಿಟ್ಟಲ್ಲೋ.